ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಕಾರ್ಣಿಕೇಂದ್ರ. ಮೈಸೂರು ಫೆಬ್ರವರಿ 27. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿನ ಶಾಂತಲಾ ಚಿತ್ರಮಂದಿರದ ಪಕ್ಕದ ಅನಾಥಾಲಯದಲ್ಲಿಂದು ಅನಾಥಾಲಯ ಮೈಸೂರು ತಾಲೂಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರ ಸಂಪಾದಿತ ಅಂಬಳೆ ಅಣ್ಣಯ್ಯ ಪಂಡಿತರ ಚರಿತ್ರೆ ಎಂಬ ಕೃತಿ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ, ಇತಿಹಾಸ ತಜ್ಞರಾದ ಡಾಕ್ಟರ್ ಕೆವಿ ನರಸಿಂಹಮೂರ್ತಿ, ಅನಾಥಾಲಯದ ಅಧ್ಯಕ್ಷರಾದ ಸಿಬಿ ಗೋಪಿನಾಥ್, ಪ್ರಕಾಶಕರು ಮತ್ತು ಪ್ರಕಾಶಕರ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾದ ಟಿಎಸ್ ಛಾಯಾಪತಿ, ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಅವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಾರಂಭವನ್ನು ಉದ್ದೇಶಿಸಿ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜೆಆರ್ಎಸ್, ಶ್ರೀಗರಿ ವಾರ್ತೆಗಳು, ಮೈಸೂರು. ಜೊತೆಗೆ ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ ಕಳೆದ 75 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕನ್ನಡ ಸಾಹಿತ್ಯದ ಒಂದು ದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂಥದ್ದು. ನಾನು ಯಾವಾಗಲೂ ಕೂಡ ಹೇಳುವಂಥ ಒಂದು ಮಾತು, ಏನು ತಳುಕಿನ ವೆಂಕಣ್ಣಯ್ಯ ತಳುಕಿನ ಮನೆತನ ಇದೆ ಅದು ಸಾರಸ್ವತ ಲೋಕಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೂಡ ಮಾಡಿದಂಥದ್ದು. ಅದರಲ್ಲೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯ ಮಹಾರಾಜ ಕಾಲೇಜು, ಅದಕ್ಕೂ ಕೂಡ ಆ ಒಂದು ಗುರು ಶಿಷ್ಯರ ವಿನಾಭಾವ ಸಂಬಂಧವನ್ನು ನಿರಂತರವಾಗಿ ಕಟ್ಟಿಕೊಂಡು ಬಂದಂಥದ್ದು ತಳುಕಿನ ಮನೆತನ. ಟಿ ಎಸ್ ವೆಂಕಣ್ಣಯ್ಯನವರು, ತಶು ಶ್ಯಾಮರಾಯರು ಮತ್ತು ಟಿ ಎಸ್ ಛಾಯಾಪತಿಯವರು, ಈ ಮೂರು ತಲೆಮಾರು ಕೂಡ ತಮ್ಮದೇ ಆದಂಥ ಒಂದು ನಿರಂತರವಾದ ಕೊಡುಗೆಯನ್ನು ಕೂಡ ಮಾಡ್ತಾ ಬಂದಂಥದ್ದು. ಅದರಲ್ಲೂ ಕೂಡ ಕನ್ನಡ ಸಾರಸ್ವತದ ಬಗ್ಗೆ ಇಬ್ಬರು ರಾಷ್ಟ್ರಕವಿಗಳನ್ನು ಕೊಟ್ಟಂಥ ಒಂದು ಮನೆತನ ಅದು. ಟಿ ಎಸ್ ವೆಂಕಣ್ಣಯ್ಯನವರ ಶಿಷ್ಯರಾಗಿದ್ದಂಥವರು ಕುವೆಂಪುರವರು, ತಸು ಶ್ಯಾಮರಾಯರ ಶಿಷ್ಯರಾಗಿ ಅವರ ಶಿಷ್ಯತ್ವದಲ್ಲಿ ಬೆಳೆದಂಥದ್ದು ಜಿ ಎ ಶಿವರುದ್ರಪ್ಪನವರು, ಇಬ್ಬರೂ ಕೂಡ ರಾಷ್ಟ್ರಕವಿಗಳಾಗಿದ್ದನ್ನು ತಾವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ಆ ಇಬ್ಬರು ರಾಷ್ಟ್ರಕವಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರ ವಿದ್ಯಾರ್ಜನೆಗೆ ಜ್ಞಾನಾರ್ಜನೆಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಒಂದು ಮನೆತನ ಅಂತ ಹೇಳಿರೋದು ತಳುಕಿನ ಮನೆತನ. ವೆಂಕಣ್ಣಯ್ಯನವರು ಮತ್ತು ತಸು ಶ್ಯಾಮರಾಯರು, ತಸು ಶ್ಯಾಮರಾಯರು ತಮ್ಮ ಅಣ್ಣನವರ ಸ್ಮರಣೆ ಮತ್ತು ಅವರ ಹೆಸರಿನಲ್ಲೇ ಅವರು ಆರಂಭ ಮಾಡಿದ ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ ಇದುವರೆಗೂ ಕೂಡ 1000ಕ್ಕೂ ಹೆಚ್ಚು ಮೌಲಿಕವಾದ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೂಡ ಮಾಡಿದೆ. ಅದರಲ್ಲೂ ಕೂಡ ಹಿರಿಯ ವಿದ್ವಾಂಸರ ವಿದ್ವಜ್ಜನರ ಉದಯೋನ್ಮುಖರ ಕೃತಿಗಳನ್ನು ಪ್ರಕಟ ಮಾಡೋದ್ರ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ಮತ್ತು ಮುಂದಿನ ಜ್ಞಾನಾರ್ಜನೆಗೆ ಬಹಳಷ್ಟು ಅವಕಾಶವನ್ನು ಮಾಡಿಕೊಟ್ಟಂಥದ್ದು ತಳುಕಿನ ಮನೆತನ. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.